ಅಣ್ಣಂಗ್ ಅಭ್ಯಾಸ ಆಗೋಗಿದೆ ಕುಡ್ಕೊಂಡು ಬರೋದು ಅಪ್ಪ ಕೂಗಾಡ್ತಾರೆ ಆಮೇಲೆ ಸಾರಿ ಕೇಳೋದು ತುಂಬಾ ದಿಸಗಳಿಂದ ಇದೇ ನಡೀತಾ ಇದೆ ಅವನು ಏನಾದರೂ ಕುಡಿದ್ರೆ ನಿನಗೆ ನೀನು ಶಿಕ್ಷೆ ಕೊಟ್ಕೊತೀನಿ ಅಂತ ಹೇಳಿದೆಯಲ್ಲ ಇನ್ನು ಮುಂದೆ ಕುಡಿಯಲ್ಲ ನೋಡ್ತಾ ಇರು ಅಷ್ಟೇ ನಮಗೆ ಬೇಕಾಗಿರೋದಲ್ವಾ ಅದು ನಿನಗೆ ನೀನೇ ಚಡಿ ಏಟ್ ಕೊಟ್ಕೊತೀಯ ಆ ಸಂದರ್ಭ ಬರಲ್ಲ ಒಳ್ಳೆ ಐಡಿಯಾನೇ ಮಾಡಿದ್ಯಾ ನೀನು ನನಗೆ ಹೇಳ್ತಾ ಇದ್ಯಾ ಇಲ್ಲಿ ಮತ್ತೆ ಯಾರಾದರೂ ಇದ್ದಾರಾ ಅಲ್ಲ ಅದು ಹೊಗಳ್ತಾ ಇರೋದು ನೋಡಿ ನಿನಗೆ ನೀನೇ ಹೇಳ್ಕೊತಿದ್ಯಾ ನಾನು ಅನ್ಕೊಂಡೆ ಹ್ಮ್ ಇದೆ ನೋಡಿ ನಿನ್ನ ಪ್ರಾಬ್ಲಮ್ ಹೊಗಳಿದ್ರೂ ಆಗಲ್ಲ ನಿನಗೆ ಹೊಗಳ ಬೇಡ ನಿನ್ನ ಹೊಗಳಿಕೆಯಿಂದ ನನಗೆ ಏನು ಆಗಬೇಕಾಗಿಲ್ಲ ಒಂದು ವೇಳೆ ಅಣ್ಣ ಕುಡಿಯೋದು ಬಿಟ್ರೆ ಹೊಗಳೋದಲ್ಲ ತಲೆ ಮೇಲೆ ಮೆರೆಸಂದ್ರು ಮೆರೆಸ್ತೀನಿ ಶಿವು ಅಣ್ಣ ನನ್ನ ಸ್ವಂತ ಅಣ್ಣ ತರ ಅವರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಬಂತ ಬಂತ ಹೆಡೆ ಹೊರಗೆ ಬಂತ ನಿನಗೆ ಹೇಗೆ ಬೇಕೋ ಹಾಗ್ ತಿಳ್ಕೊ ಸರ್ಪ ಹೆಡೆ ಯಾಕೆ ಎತ್ತುತ್ತೆ ಅಂತ ಗೊತ್ತಾ ನಿನಗೆ ಇಲ್ವಾ ನಾನು ನಿನಗಿಂತ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಶತ್ರುಕ್ಕೆ ತೋರ್ಸಕ್ಕೆ ಹಾಗೆ ಸರ್ಪ ತರನೇ ಮಾಡ್ತೀಯ ನಾನೇನಂತ ನಿನಗೆ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ ನಾನು ನಿನಗೆ ಕಾಂಪ್ಲಿಮೆಂಟ್ ಕೊಡ್ತಿದ್ದೆ ನನಗೆ ಬೇಕಾಗಿಲ್ಲ ನಿನ್ನ ಕಾಂಪ್ಲಿಮೆಂಟ್ ನೀನೇನ್ ಕಡಿಮೆ ಇಲ್ಲ ಇದೆ ನನಗೆ ಕೋಪ ತರಿಸುತ್ತೆ ಇದರಲ್ಲಿ ಹೊಸದ ಏನಾದರೂ ಇದೆಯಾ ಇಡಿ ಜಗತ್ತಿಗೆ ಗೊತ್ತು ನಿನಗೆ ನನ್ನ ಮೇಲೆ ಕೋಪ ಅಂತ ಆ ನಿನ್ನ ಮೇಲೆ ಅಲ್ಲ ನಿನ್ನ ಅಟಿಟ್ಯೂಡ್ ಮೇಲೆ ಕಾರಣ ಏನಾದರೂ ಆಗಿರಬಹುದು ನಿನ್ನ ಕೋಪ ಅಂತ ಕಾಣಿಸುತ್ತೆ ನಿನ್ನತ್ರ ಮಾತಾಡೋದಿಂದ ಏನು ಉಪಯೋಗ ಇಲ್ಲ ಬಿಟಾಕೋ ಮಾತಾಡಬೇಡ ನಾನೇ ನಾಮಂತ್ರಣ ಕೊಟ್ಟಿದ್ನ ಬಾ ಮಾತಾಡು ನನ್ನ ಹತ್ರ ಅಂತ ಆ ತಪ್ಪು ತಪ್ಪು ಎಲ್ಲ ನಂದೇ ತಪ್ಪು ತಪ್ಪಾಯ್ತು ನೀನು ಕಾಂಪ್ಲಿಮೆಂಟ್ ಕೊಡಬಾರದಿತ್ತು ಇನ್ನ ಯಾವತ್ತೂ ಹೀಗೆ ಮಾಡಲ್ಲ ಸರಿನಾ ನಿದ್ದೆ ಮಾಡು ನನ್ನ ಹತ್ರ ಯಾವತ್ತಷ್ಟು ಹಣ ಬರುತ್ತೋ ಬಾಬಣ್ಣನ ಹತ್ರ ಇಸ್ಕೊಂಡಿರೋ ಹಣ ಮತ್ತೆ ಅವರ ಮಗಳು ಎರಡು ವಾಪಸ್ ಕೊಡ್ತೀನಿ ನಾನು ಅಷ್ಟಕ್ಕೂ ಇದರಲ್ಲಿ ಅನಿಕ ಗಿಫ್ಟ್ ಅಂತ ಏನಿದೆ ಅವಳಿಗೆ ಸಿಕ್ತಲ್ವ ಅದಕ್ಕೆ ಬಾಬಣ್ಣನಿಗೆ ಹಣ ವಾಪಸ್ ಸಿಕ್ತಾ ಇದೆ ಧನ್ಯವಾದ ಜೊತೆ ಯಾವುದ್ರಲ್ಲಿಟ್ಟೆ ಆಮೇಲೆ ಬರೀತೀನಿ ಎಲ್ಲಿಗೆ ಹಲೋದ್ ಕಡೆ ನೆನಪಿದೆ ಅಲ್ವಾ ಏನು ಅನಿಕಾ ಜೊತೆ ಮಾಡ್ಕೊಂಡಿರೋ ಡೀಲ್ ಡೀಲ್ ಅಲ್ಲ ಬಾಯ್ ಅವಳು ಪ್ರೀತಿಯಿಂದ ಮಾಡ್ತಾ ಇರೋ ಆಟ ಅದನ್ನ ಹೇಗಾದರೂ ನಡೆಸ್ಕೊಡ್ತೀನಿ ಬರ್ತೀನಿ ಅಣ್ಣ ಮತ್ತೆ ಹೊರಗಡೆ ಹೋಗ್ತಾ ಇದೀಯಾ ಕಂಟ್ರೋಲ್ ಮಾಡ್ಕೋತೀಯ ಅಲ್ವಾ ಅವಳ ಹಠಕ್ಕೆ ಬಿದ್ರೆ ಹೇಗೆ ಅಂತ ಗೊತ್ತಿಲ್ವಾ ನಿನಗೆ ನನ್ನ ಕಾರಣಕ್ಕೆ ಅನಿಕ ಚಡಿ ಆಡ್ತೀನೋ ಹಾಗಾಗಬಾರ್ದು ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಬರ್ತೀನಿ ಹ್ಮ್ ಹಾ ದೇಶ್ಮುಖ್ ಮೇಡಮ್ ಹೇಳಿ ಹೇ ಅನಿಕಾ ಇವತ್ತಾದ್ರೂ ಬ್ಯಾಂಕಿಗೆ ಬಾ ಇವತ್ತಾ ಹಾ ಹೌದು ಹೊಸ ಮ್ಯಾನೇಜರ್ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಯಾರೆಲ್ಲ ಲೀವ್ ಅಲ್ಲಿದ್ದಾರೋ ಎಲ್ಲರೂ ಬೇಗ ಬ್ಯಾಂಕಿಗೆ ಬರ್ಬೇಕಂತ ಹೇಳಿದ್ದಾರೆ ಬ್ಯಾಂಕ್ ಅಲ್ಲಿ ಎಲ್ಲರ ರೆಕಾರ್ಡ್ ಚೆಕ್ ಮಾಡಿದ್ರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋ ಪದ್ಧತಿನೂ ಬದಲಾಗುತ್ತೆ ಲೋಕಲ್ ಬ್ಯಾಂಕ್ ನ ಗ್ಲೋಬಲ್ ಬ್ಯಾಂಕ್ ಮಾಡ್ತಾರಂತೆ ಮತ್ತೆ ಅನಿಕಾ ನಿನ್ನ ಬಗ್ಗೆ ಹೇಳ್ತಾ ಇದ್ರು ಶಿಂದೆ ಸಾಹೇಬ್ರ ಹತ್ರ ನನ್ನ ಬಗ್ಗೆ ನಾ ಯಾಕೆ ಅದೇನು ಗೊತ್ತಿಲ್ಲ ನನಗೆ ನೀನು ಲೋನ್ ಡಿಪಾರ್ಟ್ಮೆಂಟ್ ನೋಡ್ಕೊತಿದ್ಯಲ್ಲ ಅದಕ್ಕಿರಬಹುದು ಅರ್ಥ ಆಯ್ತಾ ಈ ಮ್ಯಾನೇಜರ್ ಅರ್ಧ ಗಂಟೆ ಮೊದಲೇ ಬರ್ತಾರೆ ಬ್ಯಾಂಕ್ಗೆ ನಿನಗೆ ಬಂದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಅರ್ಧ ಗಂಟೆನಾ ಯಾವುದೇ ಕಾರಣಕ್ಕೂ ಇವತ್ತು ರಜಾ ಹಾಕ್ಬೇಡ ಟೈಮಿಗೆ ಬಂದ್ಬಿಡು ಹ್ಮ್ ಏನಾಯ್ತು ಏನಿಲ್ಲ ನಿನಗೇನಾಯ್ತು ಅದು ಹೊಸ ಮ್ಯಾನೇಜರ್ ಬಂದಿದ್ದಾರಂತೆ ಅದಕ್ಕೆ ತುಂಬಾ ಸ್ಟ್ರಿಕ್ಟ್ ಇದ್ದಾರಂತೆ ಅದಕ್ಕೆ
ಅಯ್ಯೋ ಟೈಮ್ಗೆ ಹೋಗ್ಬೇಕು ನಾನು. ಅದಕ್ಕೆ ಅಂದ್ರೆ ಬೇಗ ಹೊರಡು ಬೇಗ. ಇನ್ನು ಸ್ವಲ್ಪ ಸಮಯ ಇದೆ, ನೀನ್ ಹೇಳು ಏನ್ ಬೇಕು ನಿಂಗೆ. ಏನಿಲ್ಲ, ನೀನ್ ರೆಡಿ ಆಗು, ನಾನ್ ತಗೋತೀನಿ. ಏನ್ ಬೇಕು ನಿಂಗೆ? ಅದು ಹಾಲ್ ಹಾಲ್ ಇದೆಯಾ? ಹ್ಮ್, ಬಿಸಿ ಮಾಡ್ಕೊಡ್ತೀನಿ. ಇಲ್ಲ ಬೇಡ, ನಾನ್ ಮಾಡ್ಕೋತೀನಿ. ಒಂದ್ ಹೋಗಿ ಇನ್ನೊಂದ್ ಮಾಡ್ಬೇಡ, ಗಡಿಬಿಡಿಲಿದ್ದೀನಿ ನಾನು. ಒಂದ್ ಕೆಲ್ಸ ಮಾಡು, ನೀನ್ ಮೇಲ್ ಹೋಗು, ನಾನು ಅಲ್ಲೇ ತಂದು ಕೊಡ್ತೀನಿ. ಅಲ್ಲ, ನಾನ್ ಇಲ್ಲೇ ಇದ್ರೆ ಏನಾದ್ರು ಪ್ರಾಬ್ಲಮ್? ನಾನ್ ಒಬ್ಳೆ ಮಾಡಿದ್ರೆ ಎಲ್ಲಾ ಕೆಲ್ಸ ಬೇಗ ಬೇಗ ಮುಗ್ದು ಹೋಗುತ್ತೆ, ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಟೆನ್ಷನ್ ಆಗುತ್ತೆ ನಂಗೆ. ನೀನ್ ಹೋಗು, ನಾನ್ ತಂದು ಕೊಡ್ತೀನಿ ನಿಂಗೆ ಹಾಲು. ತಿಂಡಿ ಕೂಡ ಕೊಡ್ಲಾ? ಇಲ್ಲ ಬೇಡ. ನಾನ್ ತಂದ್ಕೊಡೋ ಹಾಲು ಓಕೆ ಅಂದ್ಮೇಲೆ ತಿಂಡಿ ಯಾಕೆ ಬೇಡ ಅಂತ್ಯ? ಬೇಡ ಅಂದ್ರೆ ಬೇಡ ಅಷ್ಟೇ, ಯಾಕೆ ಒತ್ತಾಯ ಮಾಡ್ತಿದ್ಯಾ? ಸರಿ. ಏನೋ ಹೇಳ್ಬೇಕು ಅನ್ಕೊಂಡಿದ್ಯಾ ಅನ್ಸುತ್ತೆ, ಹೇಳು. ಅದು ಅಣ್ಣನ್ ಸಲುವಾಗಿ ಥ್ಯಾಂಕ್ ಯು. ಹ್ಮ್ ಓಕೆ. ಹ್ಮ್ ಓಕೆ. ಏನೀಗ? ಏನಿಲ್ಲ, ರೆಡಿ ಆಗು, ಲೇಟ್ ಆಗುತ್ತೆ ನಿನಗೆ. ಲೇಟಾ? ಎಲ್ಲಿಗೆ ಹೋಗ್ತಾ ಇದೀಯಾ? ಹಾ ಅದೇ, ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗ್ಬೇಕಾ? ಏನ್ ಕೆಲ್ಸ? ಬ್ಯಾಂಕ್ಗೆ. ಬ್ಯಾಂಕಾ? ಯಾಕೆ? ಅಲ್ಲೇ ಕೆಲ್ಸ ಮಾಡ್ತೀನಲ್ಲ. ಆದ್ರೆ ನಿನ್ಗೀಗ ಮದ್ವೆ ಆಗಿದೆ, ಅದಕ್ಕೆ ಮತ್ತೆ ಈಗ ಯಾಕೆ ಕೆಲ್ಸ ಮಾಡ್ಬೇಕು ಅಂದ್ರೆ? ಏ ಅನಿಕಾ, ನೀನ್ ಕೆಲ್ಸಕ್ಕೆ ಅಂತ ಹೊರಗ್ ಹೋಗ್ಬಿಟ್ರೆ ಮನೆ ಎಲ್ಲಾ ಕೆಲ್ಸ ಕೂಡ ನನ್ ತಲೆ ಮೇಲ್ ಬೀಳುತ್ತೆ. ನೀನ್ ಸೂರ್ಯೋದಯ ಸಮೀಕ್ ಹೋಗ್ತೀಯಾ, ಮತ್ತೆ ಬರೋದ್ ಸೂರ್ಯಾಸ್ತ ಆದ್ಮೇಲೆ. ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕು. ಸಿಗೋದ್ ವರ್ಕ್ ಒಂದಿನ ರಜಾ, ಆಗ ಹೇಳ್ತೀಯಾ ನನಗ್ ಸುಸ್ತಾಗಿದೆ, ನಾನ್ ರೆಸ್ಟ್ ಮಾಡ್ಬೇಕು ಅಂತ. ಇಲ್ಲ ಇಲ್ಲ ಆಗಲ್ಲ, ನನ್ ಬಿಡಲ್ಲ ನಿನ್ನ ಹೋಗಕ್ಕೆ. ಒಂದ್ ಕೆಲ್ಸ ಮಾಡು, ನಿನ್ ಅತ್ತೆ ಹತ್ರನೇ ಮಾತಾಡ್ಕೋ ಹೋಗು. ಹಾ ಕೇಳಿದೀನಿ ಅವ್ರ ಹತ್ರ, ಅವ್ರು ಹೂ ಅಂದಿದ್ದಾರೆ. ಹೌದಾ? ಅಂದ್ರೆ ಈಗ ಈ ಮನೇಲಿ ಎಲ್ರು ನನ್ನ ಕೇಳೋದಿರ್ಲಿ, ಕನಿಷ್ಠ ಪಕ್ಷ ವಿಷಯ ಹೇಳೋದೇ ಇಲ್ಲ ಅಲ್ವಾ? ನನಗೇನು ಬೆಲೆನೇ ಇಲ್ಲ ಅಲ್ವಾ? ಅಯ್ಯೋ ಸುಮ್ಮನಿರು ಸಾಕು. ಅತ್ತೆ ಅವ್ರೇ, ಅತ್ತೆ ಅನಿಕಾ ಕೆಲ್ಸಕ್ ಹೋಗ್ತಾಳಂತೆ. ಹಾ ಗೊತ್ತಿದೆ ನನ್ಗೆ. ನನಗ್ ಯಾಕೆ ಹೇಳಲಿಲ್ಲ ನೀವು? ಅಯ್ಯೋ ನಿನ್ಗೆ ಯಾಕೆ ಹೇಳ್ಬೇಕಾಗಿತ್ತು? ನಾನು ಮನೆ ಕೆಲ್ಸ ಪೂರ್ತಿ ನನ್ ಮೇಲೆ ಬೀಳುತ್ತೆ. ನಿನ್ ಮೇಲ? ನಾನ್ ಇದೀನಲ್ಲ. ಹಾಗಲ್ಲ ಅತ್ತೆ ಅವ್ರೇ, ಈಗ ಮನೇಲಿ ಇಬ್ರಿಬ್ರು ಸೊಸೆ ಇದ್ದಾಗ ನೀವ್ ಸ್ವಲ್ಪ ಆರಾಮಾಗಿರ್ಬೋದು ಅಲ್ವಾ? ಮನೇಲಿ ಅಡ್ಗೆ ಮಾಡ್ಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗೆಬೇಕು, ಮನೆ ಗೂಡಿಸ್ಬೇಕು, ಒರೆಸ್ಬೇಕು, ಆಮೇಲೆ ಹೊಲಕ್ ಹೋಗ್ಬೇಕು, ಇಷ್ಟೆಲ್ಲ ಕೆಲ್ಸ ಹೇಗ್ ಮಾಡೋದ್ ನಾನು? ಮಾಡ್ಬಹುದು, ಅದೇನ್ ದೊಡ್ಡ ವಿಷಯನಾ? ಇವಳು ಹೊರ್ಗಡೆ ಹೋಗಿ ಕೆಲ್ಸ ಮಾಡುವ ಅವಶ್ಯಕತೆ ಏನಿದೆ? ಅವಳಗ್ ಅವಶ್ಯಕತೆ ಇದೆ. ಮತ್ತೆ ಅವ್ರೆ, ಅವಳು ಜಾಗೀರ್ದಾರ್ ಕುಟುಂಬದ ಸೊಸೆ, ಇನ್ನು ಸ್ವಲ್ಪ ಹಣ ಸಿಗುತ್ತೆ ಅಂತ ಹೊರ್ಗಡೆ ಹೋಗಿ ಕೆಲ್ಸ ಮಾಡೋದ್ ಚೆನ್ನಾಗಿರುತ್ತ ಹೇಳಿ? ಅವಳು ಹಣಕ್ಕೋಸ್ಕರ ಕೆಲ್ಸ ಮಾಡ್ತಿರೋದಲ್ಲ ಹೇಮಾ, ಮೊದ್ಲಿಂದನೂ ಮಾಡ್ತಿದ್ದಾಳೆ, ಮನ್ಸಿಗೆ ಸಂತೋಷ ಆಗತ್ತೆ ಅಂತ ಮಾಡ್ತಾಳ ಅವಳು. ನೀವು ಪಾಪದವರು ಅತ್ತೆ. ಓ ಅತ್ತೆ ಅವ್ರೇ, ಅವಳು ಹಣ ಸಂಪಾದಿಸಿದ್ದಾಳೆ ಅಂದ್ಮೇಲೆ ಮನೆಯವ್ರ ಜೊತೆ ಹೊಂದಾಣಿಸ್ಕೊಂಡು ಹೋಗೋದಿಲ್ಲ. ಈಗ ಗಂಡಸ್ರಿಗೆ ಕೈ ಊಟ ತಿಂಡಿ ಕೊಡ್ತಿದೀವಲ್ಲ ರೆಡಿಮೇಡ್, ಹಾಗೆ ಹಾಗೆ ಮಾಡ್ಬೇಕಾಗುತ್ತೆ ಇವಳಿಗೆ. ಇವಳು ಸಂಪಾದಿಸೋ ಹಣದಿಂದ ನಮ್ ಮನೆಗೇನು ಉಪಯೋಗ ಆಗುತ್ತೆ ಅಂತ ಅನ್ನಿಸ್ತಿಲ್ಲ ಅತ್ತೆ, ಅದರಿಂದ ಸಮಸ್ಯೆ ಮಾತ್ರ ಆಗುತ್ತೆ. ಅಯ್ಯೋ ಹೇಮಾ. ಏನಾಯ್ತು ಮಾವ? ನಿಮಗ್ ವಿಷಯ ಗೊತ್ತಾ? ಅನಿಕಾ ಕೆಲ್ಸಕ್ಕೆ ಹೋಗ್ತಿದ್ದಾಳಂತೆ. ಇಲ್ಲ ನನಗ್ ಗೊತ್ತಿಲ್ಲ. ಇಷ್ಟಕ್ಕೂ ಅವಳು ಕೆಲಸ ಮಾಡೋ ಅಗತ್ಯ ಏನಿದೆ? ಏನ್ ಹೇಳ್ತಿದ್ದೀನೋ ಅಷ್ಟು ಮಾಡು ನೀನು. ನಾನು ಸೈಟಿಗೆ ಬಂದು ಬ್ಲಾಕ್ ಎಲ್ಲ ನೋಡ್ಕೋತೀನಿ. ಸರಿ, ಫೋನ್ ಇಡ್ತೀನಿ. ಡ್ರೆಸ್ ಏನು? ಏನಾಯ್ತು? ಇಲ್ಲ ಏನಿಲ್ಲ ಏನಿಲ್ಲ. ಅತ್ತೆ ಹತ್ರ ಕೇಳಿದ್ದೀನಿ ನಾನು. ನಾನು ಏನು ಹೇಳಿಲ್ಲ. ಅಲ್ಲ ಅಂದ್ರೆ ನೀನ್ ನನ್ ಕಡೆ ಹೀಗ್ ನೋಡಿ ಡ್ರೆಸ್ ಅಂತ ಕೇಳಿದ್ಯಲ್ಲ, ಅದಕ್ಕೆ ಹೇಳ್ದೆ. ಇಲ್ಲ ಮಿಸ್ಟೇಕ್ ಆಯ್ತು. ಹಾಲು
ಈ ಬಾಳೆಹಣ್ಣು ಬೇಡ ನನಗೆ. ಅದು ತಂದಿರೋದು ಗೊತ್ತು ನನಗೆ. ಬೇಡ ಅಂದ್ರೆ ಅರ್ಥ ಆಗಲ್ವಾ ನಿನ್ಗೆ? ಕೂಗಾಡ್ ಬೇಡ. ಹಾ, ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ? ಬಿಡಿ, ನನ್ನ ಹತ್ರ ಕೇಳಿದಾಳ, ಅವಳು ಕೆಲ್ಸ ಬಿಡೋಕ್ ಇಷ್ಟ ಇಲ್ಲ ಅವಳಿಗೆ. ಇಲ್ಲಿದ್ ಮಾಡೋದ್ ಏನಿದೆ ಹೇಳಿ, ಮಾಡ್ಲಿ ಬಿಡಿ ಅಲ್ವಾ. ಅಷ್ಟಕ್ಕೂ ಹಣಕ್ಕೋಸ್ಕರ ಕೆಲ್ಸ ಮಾಡ್ತಿಲ್ಲ ಅವಳು. ಓದಿರೋ ಹುಡುಗಿ, ಓದಿರೋ ವಿದ್ಯೆ ಒಳ್ಳೆ ರೀತಿಲಿ ಉಪಯೋಗ ಆಗ್ಬೇಕು ಅಂತ ಅವಳಿಗೂ ಆಸೆ ಇರಲ್ವಾ ರೀ? ಅಷ್ಟಕ್ಕೂ ಅವಳು ಮದ್ವೆಗಿಂತ ಮೊದ್ಲು ಕೂಡ ಕೆಲ್ಸ ಮಾಡ್ತಾ ಇದ್ಲು ಅಲ್ವಾ? ಹೌದಲ್ವಾ? ನೋಡು, ನಿನ್ ಜೊತೆ ಮಾತಾಡಿದಳೆ, ನಿಂದೇನು ಅಭ್ಯಂತರ ಇಲ್ಲ ಅಂದ್ಮೇಲೆ ನಂದೇನು ವಿರೋಧ ಇಲ್ಲ. ಆದ್ರೆ ಅವಳು ದುಡಿಯೋ ಅನಿವಾರ್ಯತೆ ಏನು ಬಂದಿದೆ ಅವಳಿಗೆ ಇವಾಗ? ಆದ್ರೂ ಅವಳು ಕೆಲಸ ಮಾಡ್ಲೇಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ಅಂತಂದ್ರೆ ಮಾಡ್ಲಿ, ಬೇಡ ಕೆಲಸ ಬಿಡ್ತೀನಿ ಅಂದ್ರೆ ಬಿಡ್ಲಿ, ಅವಳಿಷ್ಟ ಅದು. ಸರಿ, ಗೊತ್ತಾಯ್ತು. ಹೊಲದಲ್ಲಿ ಆಳುಗಳೆಲ್ಲ ಕಾಯ್ತಾ ಇರ್ತಾರೆ, ಹೋಗ್ ಬರ್ತೀನಿ. ಮೊಬೈಲ್ ತಗೊಂಡಿದ್ದೀರಾ? ತಗೊಂಡಿದ್ದೀನಿ. ಅಲ್ಲ, ಈಗ ಅಳೋಂಥದ್ ಏನಾಯ್ತು ಹೇಮಾ? ಏನು ಇಲ್ಲ ಅತ್ತೆ, ನನ್ ಮದ್ವೆ ಆಗುವಾಗ ಅನಿಕಾಗಿಂತ ಚಿಕ್ಕ ವಯಸ್ಸು ನಂದು. ಆದ್ರೂ ನಿಮ್ ಎಲ್ಲಾ ಮಾತು ಕೇಳ್ತಿದ್ದೀನಿ. ಅದೇ ಅನಿಕಾ ಈ ಮನೆಗೆ ಬಂದ್ಮೇಲೆ ನಾನು ಅನ್ಕೊಂಡೆ ನನ್ಗೆ ಹಿರಿಸೊಸೆ ಅನ್ನೋ ಸ್ಥಾನ ಮನ ಸಿಗುತ್ತೆ ಅಂತ. ನಿರ್ಧಾರ ತಗೊಳ್ಳುವಾಗ ನನ್ನನ್ನು ಕೇಳ್ತೀರಾ ಅನ್ಕೊಂಡಿದ್ದೆ. ಆದ್ರೆ ಏನು ಬದಲಾಗ್ಲೇ ಇಲ್ಲ, ಯಾರು ನನ್ನನ್ನು ಏನು ಕೇಳದೇ ಇಲ್ಲ. 3 ವರ್ಷ ಆಯ್ತು ನಾನು ಈ ಮನೆಗೆ ಸೊಸೆಯಾಗಿ ಬಂದು. ಅನಿಕೈಗೆ ಹೊಸ್ದಾಗ ಬಂದ್ರು, ಅವಳಿಗೆ ಗೊತ್ತು ಯಾರು ನನಗೆ ಯಾವ ವ್ಯಾಲ್ಯೂನು ಕೊಡಲ್ಲ ಅಂತ, ಯಾರು ನನ್ನ ಬಗ್ಗೆ ಕೇರೇ ಮಾಡಲ್ಲ ಅಂತ. ಅಯ್ಯೋ ಹೇಮಾ, ಯಾಕೆ ಹೇಗೆಲ್ಲ ಮಾತಾಡ್ತಿದ್ಯ ನೀನು? ಅಕ್ಕ ಅನ್ನೋ ಯಾವ ಗೌರವನು ಕೊಟ್ಟಿಲ್ಲ ಅನಿಕಾ ನನ್ಗೆ ಇಲ್ಲಿ ತನಕ. ಅವಳಿಗೇನಾದ್ರೂ ಬೇಕಾದ್ರೆ ಆಗ ಮಾತ್ರ ನನ್ನನ್ನು ಕೇಳ್ತಾಳೆ. ಅಭಿಪ್ರಾಯ ಕೇಳೋದೇನೋ ಬೇಡ, ವಿಷಯ ಹೇಳಿದ್ರೆ ಸಾಕಾಗಿತ್ತು. ನೀವೇ ನನಗೆ ಬೆಲೆ ಕೊಡ್ಲಿಲ್ಲ ಅಂದ್ಮೇಲೆ ಅವಳು ಹೇಗ್ ಕೊಡ್ತಾಳೆ ಅತ್ತೆ? ನನ್ಗೇನು ಬೆಲೆನೇ ಇಲ್ಲ. ಹಾಪ್ಪ, ಆಫೀಸ್ಗೆ ಹೊರಡ್ತಾ ಇದ್ದೀನಿ, ಲೇಟ್ ಆಗೋಗಿದೆ, 15 ನಿಮಿಷದಲ್ಲಿ ತಲುಪ್ಬೇಕು ನಾನು. ಅಪ್ಪ, ಹೊಸ ಮ್ಯಾನೇಜರ್ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ. ನಾನು ನಿಮಗೆ ಮನೆಗೆ ಬಂದ್ಮೇಲೆ ಕಾಲ್ ಮಾಡ್ತೀನಿ. ಹಾ, ಆರಾಮಾಗಿ ಮಾತಾಡ್ತೀನಿ. ಹಾ, ಬಾಯ್. ಅಯ್ಯೋ ಹೇಮಾ, ಹೇಮಾ ಹೊರಟಿಯ ನೀನು? ಹಾ, 1 ನಿಮಿಷ ಇರು, ಸಕ್ಕರೆ ಕೊಡ್ತೀನಿ. ಬೇಡ ಅತ್ತೆ, ಪರವಾಗಿಲ್ಲ, ಅದು ಲೇಟ್ ಆಗ್ತದೆ. ಅಯ್ಯೋ, ಏನ್ ಚುಡಿದಾರ ಹಾಕೊಂಡಿದ್ಯಾ? ಕೈ ಮುಂದೆ ಮಾಡು, ಎಲ್ಲ ಒಳ್ಳೇದಾಗತ್ತೆ ಮಗಳೇ. ಅತ್ತೆ ನಾನೀಗ ಹೋಗ್ ಬರ್ತೀನಿ. ಚುಡಿದಾರ ಹಾಕೊಂಡು ಹೊರಗಡೆ ಹೋಗ್ತಾ ಇದ್ಯಾ ನೀನು? ಅಯ್ಯೋ ಹೇಮಾ, ಇವತ್ತಿನ ಕಾಲದ ಹೆಣ್ಮಕ್ಳು ಸೀರೆಯಲ್ಲಿ ಉಟ್ಕೊಳ್ತಾರೆ, ಚುಡಿದಾರ ಹಾಕೋದಲ್ವಾ? ಅದೇ ಅನಿಕಾ, ನೀನ್ ನನ್ ಒಂದ್ ಮಾತು ಕೇಳಲೇ ಇಲ್ಲ ಅಲ್ವಾ? ಅದು ಅತ್ತೆ ಹತ್ರ ಕೇಳಿದ್ದೆ ನಾನು. ಅದೇ ನಾನು ಕೂಡ ಇದೀನಿ ಈ ಮನೇಲಿ. ನಾನು ದೊಡ್ಡವಳು ಅಲ್ವಾ? ಮರ್ತ್ ಬಿಟ್ಟೆ ಅಕ್ಕ. ಕೇಳೋದ್ ಹಾಗಿರ್ಲಿ, ಒಂದ್ ಮಾತು ಕೂಡ್ಲೇ ಹೇಳಿಲ್ಲ ಅಲ್ವಾ ನೀನು? ಅತ್ತೆ, ಇದೆಲ್ಲ ಸರಿ ಅನ್ಸುತ್ತಾ ನಿಮ್ಗೆ? ಜಾಗೀರ್ದಾರ್ ಕುಟುಂಬದ ಹೊಸ ಸೊಸೆ ನೀನು, ಚುಡಿದಾರ್ ಹಾಕೊಂಡು ಹೊರಗಡೆ ಹೋಗ್ತಾ ಇದ್ಯಾ? ಬುದ್ಧಿ ಇಲ್ವಾ ನಿನ್ಗೆ? ಮೊದ್ಲೇ ನಿನ್ ಗುಂಡಮ್ಮ. ಹೇಮಾ, ಯಾರ ದೇಹದ ಬಗ್ಗೆನು ಯಾವತ್ತೂ ಹೀಯಾಳಿಸ್ಬಾರ್ದು. ನಾನ್ ಹೇಳ್ತಾ ಇಲ್ಲ ಇದನ್ನ ಅತ್ತೆ, ಇಡೀ ಲೋಕ ಹೇಳ್ತಾ ಇದ್ದೆ. ನಮಗ್ ಯಾವ್ದು ಸರಿ ಕಾಣಿಸುತ್ತೋ ಅದನ್ನೇ ಹಾಕೋಬೇಕು ನಾವು. ಈ ವಿಷಯ ಯಾಕೆ ದೊಡ್ಡ ಮಾಡ್ತಿದ್ಯಾ ನೀನು? ಅಯ್ಯೋ, ಇವ್ಳು ಚುಡಿದಾರ ಹಾಕಿದ್ರೆ ನಿಮ್ಗೇನು ತೊಂದ್ರೆ ಇಲ್ಲ ಅಲ್ವಾ? ಅಂದ್ಮೇಲೆ ನನಗ್ ಯಾಕೆ ಹೇಳಲಿಲ್ಲ ಆಗ? ನಾನು ಹಾಕೋದಿನ ಚುಡಿದಾರ, ನನ್ಗೂ ಚುಡಿದಾರ ಹಾಕೊಳ್ಳೋದಂದ್ರೆ ಇಷ್ಟಾನೆ. ಹೇಮಾ, ನೀನ್ ಯಾವತ್ತಾದ್ರೂ ಕೇಳಿದ್ಯಾ ನನ್ನ ಹತ್ರ? ಅನಿಕಾ, ನೀನ್ ಹೊರಡು, ಲೇಟ್ ಆಗತ್ತೆ. ಈ ವಿಷಯ ಎಲ್ಲ ಆಮೇಲೂ ಮಾತಾಡ್ಬಹುದು, ಹೊರಡು ನೀನು. ಹೋಗು ನೀನು, ನಿನ್ ಚುಡಿದಾರ್ ಹಾಕೋ, ಪ್ಯಾಂಟ್ ಶರ್ಟ್ ಹಾಕೋ, ಬೆಳಗ್ಗೆ ಎದ್ದ ಹಾಗೆ ಓಡಾಡು,
ರಾತ್ರಿ ಆದ್ಮೇಲೆ ಬಾ. ಸಾರಿ ಅಕ್ಕ, ನೀವು ಪ್ಲೀಸ್ ಕೋಪ ಮಾಡ್ಕೋಬೇಡಿ. ನಿಜವಾಗ್ಲೂ ಮರ್ತು ಬಿಟ್ಟಿದ್ದೆ ನಿಮ್ಗೆ ಹೇಳೋಕೆ. ಆದ್ರೆ ನೀವೇನು ಚಿಂತೆ ಮಾಡಬೇಡಿ, ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಹೋಗ್ತೀನಿ, ಮನೆಗೆ ಬಂದು ಕೂಡ ಕೆಲಸ ಮಾಡ್ತೀನಿ. ಅಡುಗೆ ಮಾಡೋದು ನನ್ಗೆ ತುಂಬಾ ಇಷ್ಟ. ಹಾ ಸರಿ ಸರಿ, ಎಲ್ಲ ನೀನೇ ಮಾಡು. ಹಾ ನೀನೇ ಮಾಡು, ಅಡುಗೆ ಕೆಲಸ ಮಾತ್ರ ಅಲ್ಲ ಮನೇಲಿರೋದು. ಅಬ್ಬಾಯ್ ಇಲ್ಲಿ ಬನ್ನಿ ಸ್ವಲ್ಪ. ಅಯ್ಯೋ ಹೇಮಾ, ಕೇಳ್ತೀನಿ ಅವ್ರನ್ನೇ. ಇದು ಇದು ಗೊತ್ತಾ ನಿಮ್ಗೆ? ಯಾವುದು? ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಮೇಡಮ್. ಹಾ ಒಪ್ಪಿಗೆ ಕೊಟ್ರಾ ನೀವು? ಅದಕ್ಕೆ ನನ್ನ ಒಪ್ಪಿಗೆ ಯಾಕೆ ಬೇಕು? ಕೆಲಸ ಮಾಡೋದು ಅವಳಲ್ವಾ, ಅವಳೇ ನಿರ್ಧಾರ ಮಾಡ್ತಾಳೆ. ಆದ್ರೆ ಇವಳು ನಿಮ್ ಹೆಂಡತಿ ಅಲ್ವಾ? ಹಾ ಅದಕ್ಕೆ. ಈ ತರ ಚುಡಿದಾರ ಹಾಕೊಂಡು ಹೊರಗಡೆ ಹೋದ್ರೆ ಪರವಾಗಿಲ್ವಾ ನಿಮ್ಗೆ? ಇವರು ನನಗೆ ಚುಡಿದಾರ ಹಾಕೊಳಕ್ ಬಿಡ್ಲಿಲ್ಲ. ಇವರು ನನಗೆ ಹೇಳಿದ್ರು ಮಾವಂಗೆ ಇಷ್ಟ ಆಗಲ್ಲ ಅಂತ. ಅದಕ್ಕೆ ನನಗೇನು ಅಭ್ಯಂತರ ಇಲ್ಲ. ಅನಿಕಾ ನೀನ್ ಹೊರಡು, ಲೇಟ್ ಆಗತ್ತೆ ನಿನ್ಗೆ. ಅಭಯ್ ಹೋಗುವಾಗ ಅವಳನ್ನ ಕರ್ಕೊಂಡು ಹೋಗು. ಇವತ್ತು ಮೊದಲನೇ ದಿನ, ಹೊಸ ಮ್ಯಾನೇಜರ್ ಸ್ಟ್ರಿಕ್ಟ್ ಅಂತ ಹೇಳ್ತಾ ಇದ್ಲು. ಲೇಟ್ ಆಗೋದ್ರೆ ಬೈತಾರ ಮೇಲೆ ದೇವ್ರೆ. ಇಲ್ಲ 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 ಇಲ್ಲ, ಅವಳನ್ನ ಡ್ರಾಪ್ ಮಾಡಕ್ ಹೋದ್ರೆ ಸೇಟ್ ಹೋಗಕ್ ಲೇಟ್ ಆಗೋಗುತ್ತೆ. ಬಿಡಿ ಬಿಡಿ ಅತ್ತೆ, ಪರವಾಗಿಲ್ಲ, ನನಗ್ ಲೇಟ್ ಆಗ್ತಿದೆ. ಅಕ್ಕ ನಿಜವಾಗ್ಲೂ ಸಾರಿ, ನಾನ್ ವಾಪಸ್ ಬಂದ್ ಮಾತಾಡ್ತೀನಿ. ಹಾ ಬರ್ತೀನಿ. ಏನಿದು ಅಭಯ್, ಅವಳ ಪಾಡ್ಗೆ ಅವಳು ಹೋಗ್ತಾಳೆ. ಅಯ್ಯೋ ಹೇಗ್ ಮಾಡಬಾರ್ದು ಪಾಪ. ಆಮೇಲೆ ಮಾತಾಡ್ತೀನಿ, ನನಗೂ ಲೇಟ್ ಆಗೋಗುತ್ತೆ. ಬೈ ಅಭಯ್. ನನ್ ಮಾತ್ ಕೇಳು, ಇರು ಇರು ನಿಮಿಷ. ಅಭಯ್ ಅಭ ಹಲೋ. ಹಾ ದೇಶ್ಮುಖ್ ಮೇಡಮ್ ಹೇಳಿ. ಅಯ್ಯೋ ಅನಿಕಾ, ಎಲ್ಲಿದೀಯಾ ನೀನು? ಹಾ ಬಂದೆ ಬಂದೆ, ಬ್ಯಾಂಕ್ ಹತ್ರನೇ ಇದ್ದೀನಿ. ಮ್ಯಾನೇಜರ್ ಬಂದಿದ್ದಾರ ಆಗ್ಲೇ? ಅಯ್ಯೋ ದೇವ್ರೆ ಬಂದೆ ಅಣ್ಣ, ನಿಲ್ಸಿ ನಿಲ್ಸಿ ಅಣ್ಣ. ಅಯ್ಯೋ ಅಯ್ಯೋ, ಮ್ಯಾನೇಜರ್ ಕೋಪ ಮಾಡ್ಕೊಂಡಿದ್ದಾರೆ ನಿನ್ ಮೇಲೆ. ಬೇಗ ಬಾ, ಇಲ್ಲೇ ಇದ್ರೆ ಕೆಲ್ಸ ಕಳ್ಕೊತೀಯ ನೀನು. ಅಯ್ಯೋ ದೇವ್ರೆ ಮೇಡಮ್, ಬೇಗ ಬರ್ತೀನಿ. ಹಾ ಅಣ್ಣ ಅಣ್ಣ ನಿಲ್ಸಿ. ಇವನಿಗೆ ಗೊತ್ತಿದೆ ನನಗೀಗ ಸಹಾಯ ಬೇಕು ಅಂತ, ಆದ್ರೂ ನಿಲ್ಸಿಲ್ಲ ಇವನು. ಸಹಾಯ ಬೇಕಾಗಿದೆ ಇವಳಿಗೆ, ಆದ್ರೂ ಕೇಳಲ್ಲ. ಕೂತ್ಕೋ, ಡ್ರಾಪ್ ಮಾಡ್ತೀನಿ. ಅಣ್ಣಂಗ್ ಮಾಡ್ತಿರೋ ಸಹಾಯಕ್ಕೆ ಬದಲಾಗಿ ಮಾಡ್ತಾ ಇದ್ದೀನಿ ಅನ್ಕೋ. ಥ್ಯಾಂಕ್ ಯು. ಸರಿಯಾಗಿ ಇಟ್ಕೊಂಡು ಕೂತ್ಕೋ, ಲಾಸ್ಟ್ ಟೈಮ್ ತರ ಅಲ್ಲಾಡ್ಬೇಡ, ಬ್ಯಾಲೆನ್ಸ್ ಮಾಡೋಕ್ ಕಷ್ಟ ಆಗತ್ತೆ. 9:30 ಆಗಿದೆ, ನನಗೆ ಲೇಟ್ ಆಯ್ತು. ಮ್ಯಾನೇಜರ್ ನೀನ್ ಬಂದ ತಕ್ಷಣ ಕಳ್ಸೋಕ್ ಹೇಳಿದ್ದಾರೆ, ಹೋಗು. ಹಾ ಕಮ್ ಇನ್.
ಗುಡ್ ಮಾರ್ನಿಂಗ್ ಸರ್. ಸರ್, ನಾನು ಅನಿಕಾ ಧುಮಾಲ್. ಸಾರಿ, ಇವತ್ತು ಲೇಟ್ ಆಗೋಯ್ತು. 50 ನಿಮಿಷ ಲೇಟ್ ಸರ್. ನಾನು ಪ್ರತಿದಿನ ಲೇಟಾಗಿ ಬರಲ್ಲ, ನಿಜವಾಗ್ಲೂ ಸಾರಿ. ಇದು ಮತ್ತೆ ರಿಪೀಟ್ ಆಗಲ್ಲ. ಇವತ್ತೇ ಮೊದಲು ಲೇಟಾಗಿ ಬಂದಿದ್ದು. ನಿನ್ನ ಕೆಲ್ಸದಿಂದ ತೆಗೆದು ಹಾಕದೆ ಇರೋದಕ್ಕೆ ನನಗೆ ಒಂದೇ ಒಂದು ಕಾರಣ ಕೊಡು. ಸರ್, ನೀವು ನನ್ನ ಫೈಲ್ ಚೆಕ್ ಮಾಡಬಹುದು. ಮೊದಲು ಯಾವತ್ತೂ ಲೇಟ್ ಮಾರ್ಕ್ ಇಲ್ಲ. ಮತ್ತೆ ಇವತ್ತು ಯಾಕೆ ಲೇಟ್ ಆಯ್ತು ನಿನಗೆ? ಮದುವೆ ಆಗಿರೋದಕ್ಕ? ಇಲ್ಲ ಸರ್. ಮತ್ತೆ ಸರ್, ಅದು ಗಂಡ ಡ್ರಾಪ್ ಮಾಡಕ್ ಬರ್ತಾನ? ಇವತ್ ಡ್ರಾಪ್ ಮಾಡಿದ್ರು. ಗಂಡ ಅಂದ್ರೆ ಇಷ್ಟನಾ ನಿನಗೆ? ಅಂದ್ರೆ 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 ಕತ್ತೆ ಮಾಲ ಕುದ್ರೆ ಜುಟ್ಟು. ಟ್ಯಾಂಟಡ